ಇನ್ನು ಎಸ್ಡಿಎಂಸಿ ಕೊಟ್ಟಿರುವಂತಹ ಸಲಹೆ ಜನವರಿಯಿಂದ ಶಾಲೆಯನ್ನ ಆರಂಭಿಸಿ ಅಂತ ಒಂದರಿಂದ ಎಂಟನೇ ತರಗತಿಯನ್ನ ಶಾಲೆ ಆರಂಭ ಮಾಡದಂತೆ ಸಲಹೆಯನ್ನ ಕೊಟ್ಟಿದೆ ಎಸ್ಡಿಎಂಸಿ ಒಂಬತ್ತರಿಂದ ಹನ್ನೆರಡನೇ ತರಗತಿಗಳ ಆರಂಭಕ್ಕೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಒಂದರಿಂದ ಎಂಟನೇ ತರಗತಿಯನ್ನ ಶಾಲೆಯನ್ನ ಆರಂಭ ಮಾಡಬೇಡ ಅಂತ ಇದೆ ಜೊತೆಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯನ್ನ ಆರಂಭಿಸೋದಕ್ಕೂ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂತದ್ದು ಇವತ್ತು ಶಾಲೆ ಆರಂಭಿಸೋದರ ಕುರಿತು ಫೈನಲ್ ಸಭೆ ನಡೆಯುವಂತದ್ದು ಅದಕ್ಕೂ ಮುನ್ನ ಯಾರೆಲ್ಲ ಏನು ಸಲಹೆ ಕೊಟ್ಟಿದ್ದಾರೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಸುವರ್ಣ ನ್ಯೂಸ್ ನಿಮ್ಮ ಮುಂದಿರುತ್ತೆ ಶಾಲೆ ಆರಂಭಕ್ಕೆ ಇವತ್ತೇ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಥವಾ ಈ ಎಲ್ಲ ಸಲಹೆಯ ಆಧಾರದ ಮೇಲೆ ಸ್ಕೂಲ್ ಓಪನ್ ಗೆ ಮುಹೂರ್ತವನ್ನ ಫಿಕ್ಸ್ ಮಾಡ್ತಾರಾ ಇಲ್ವಾ ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಇವತ್ತೇ ಶಾಲೆ ಆರಂಭಿಸೋದಕ್ಕೆ ನಡೆಯುವಂತಹ ಮೀಟಿಂಗ್ ಫೈನಲ್ ಆಗಿರುತ್ತಾ ಇವತ್ತು ಸಿಎಂ ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಎಷ್ಟಿದೆ ಪ್ರತಿಮಾ ಇವತ್ತು ರಾಜ್ಯದಲ್ಲಿ ಶಾಲೆಗಳನ್ನು ಪ್ರಾರಂಭಿಸುವ ವಿಚಾರವಾಗಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಕರೆಯಲಾಗಿದೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯುವಂತ ಒಂದು ಸಭೆಯಲ್ಲಿ ಶಾಲೆಗಳನ್ನು ಪ್ರಾರಂಭಿಸುವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗುತ್ತೆ ಜೊತೆಗೆ ಯಾವಾಗ ದಿನದಿಂದ ಶಾಲೆಗಳನ್ನು ಪ್ರಾರಂಭಿಸಬೇಕು ಅನ್ನುವಂತ ಒಂದು ದಿನಾಂಕ ಕೂಡ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗಲೇ ಕಳೆದ ಒಂದು ತಿಂಗಳಿಂದಲೂ ಕೂಡ ಸಚಿವರು ಆಗಿರತಕ್ಕಂತ ಸುರೇಶ್ ಕುಮಾರ್ ಅವರು ಸರಣಿ ಸಭೆಗಳನ್ನು ನಡೆಸಿದ್ರು ಯಾಕೆಂದ್ರೆ ರಾಜ್ಯದಲ್ಲಿ ಶಾಲೆಗಳನ್ನು ಪ್ರಾರಂಭಿಸುವ ವಿಚಾರವಾಗಿ ಈಗಾಗಲೇ ಎಲ್ಲ ವಲಯಗಳಿಂದಲೂ ಕೂಡ ತಮ್ಮ ಅಭಿಪ್ರಾಯ ಸಲಹೆಗಳನ್ನು ಕೇಳಲಾಗಿದೆ ಈಗಾಗಲೇ ಶಾಸಕರಾಗಿರಬಹುದು ಜೊತೆಗೆ ಪೋಷಕ ಸಂಘಟನೆಗಳು ಖಾಸಗಿ ಶಾಲಾ ಪ್ರತಿನಿಧಿಗಳ ಜೊತೆಗೂ ಕೂಡ ಸಭೆಗಳನ್ನು ನಡೆಸಿ ಅವರು ಶಾಲೆಗಳನ್ನು ಪ್ರಾರಂಭಿಸುವ ವಿಚಾರವಾಗಿ ಸಾಕಷ್ಟು ಅಭಿಪ್ರಾಯ ಮತ್ತು ಸಲಹೆಗಳನ್ನು ಸ್ವೀಕರಿಸಲಾಗಿದೆ ಹೀಗಾಗಿ ಅಂತಿಮವಾಗಿ ಇವತ್ತು ಶಾಲೆಗಳನ್ನು ಪ್ರಾರಂಭ ಮಾಡುವ ವಿಚಾರವಾಗಿ ಸಿಎಂ ನೇತೃತ್ವದಲ್ಲಿ ಸುತ್ತಿನ ಒಂದು ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಈಗಾಗಲೇ ಹಲವಾರು ವಲಯಗಳಿಂದ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಸಂಗ್ರಹಿಸಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಸಿಎಂ ಮುಂದಗಡೆ ಮಂಡಿಸಲಾಗುತ್ತೆ ಜೊತೆಗೆ ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಆಯುಕ್ತರಾಗಿರ್ತಕ್ಕಂಥ ಅವರು ಕೂಡ ಸಭೆಗಳನ್ನು ನಡೆಸಿದ್ರು ಅವರು ನಡೆಸಿರ್ತಕ್ಕಂಥ ಸಭೆಗಳಲ್ಲೂ ಕೂಡ ಬಂದಿರತಕ್ಕಂಥ ಒಂದು ಸಲಹೆಗಳನ್ನು ಕೂಡ ಇವತ್ತು ಮಂಡನೆ ಮಾಡಲಾಗುತ್ತೆ ಅಂತಿಮವಾಗಿ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಸರ್ಕಾರಕ್ಕೆ ಸಲ್ಲಿಸಿರುವಂಥ ವರದಿಯಲ್ಲಿ ಮೊದಲ ಹಂತದಲ್ಲಿ 9ರಿಂದ 12ನೇ ತರಗತಿವರೆಗೂ ತರಗತಿಗಳನ್ನು ಪ್ರಾರಂಭಿಸಬಹುದು ಹಂತ ಹಂತವಾಗಿ ಅನ್ನುವಂಥ ಒಂದು ಸಲಹೆಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಿಕೊಂಡು ನಾವು ತರಗತಿಗಳನ್ನು ಪ್ರಾರಂಭ ಮಾಡಬಹುದು ಅನ್ನುವಂಥದ್ದು ಜೊತೆಗೆ ಶಾಲೆಗಳು ಪ್ರಾರಂಭ ಆದರೆ ಒಂದು ಶಾಲೆಯಲ್ಲಿ ಯಾವೆಲ್ಲ ಕೋವಿಡ್ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಯಾವ ಥರ ಶಾಲೆಗಳು ಇರುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪ್ರಾತ್ಯಕ್ಷಿಕೆಯನ್ನು ಇವತ್ತು ಸಿಎಂ ಮುಂದೆ ಕೂಡ ಅಧಿಕಾರಿಗಳು ಮಂಡನೆ ಮಾಡಲಿದ್ದಾರೆ ಇದಾದ ಬಳಿಕ ಅಂತಿಮವಾಗಿ ಶಾಲೆ ಪ್ರಾರಂಭದ ಬಗ್ಗೆ ಕೂಡ ದಿನಾಂಕದ ಬಗ್ಗೆ ಕೂಡ ಪ್ರಕಟ ಮಾಡುವಂಥ ಒಂದು ಸಾಧ್ಯತೆ ಆದರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಪಂಜಾಬ್ ಆಗಿರ್ಬೋದು ಮಹಾರಾಷ್ಟ್ರ ಹರಿಯಾಣ ರಾಜ್ಯಗಳಲ್ಲಿ ಕೂಡ ಅಲ್ಲಿ ಶಾಲೆಗಳನ್ನು ಪ್ರಾರಂಭಿಸಿ ಮತ್ತೆ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು ಯಾಕೆಂತಂದ್ರೆ ಆಯಾ ರಾಜ್ಯಗಳಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾದಂಥ ಪ್ರಮಾಣದಲ್ಲಿ ಅಲ್ಲಿ ಮತ್ತೆ ಶಾಲೆಗಳನ್ನು ಮುಂದೂಡಿಕೆ ಮಾಡಿರುವಂಥ ಕೆಲಸವನ್ನು ಕೂಡ ಆಯಾ ರಾಜ್ಯಗಳಲ್ಲಿ ಮಾಡಲಾಗಿದೆ ಅದೇ ಅಲ್ಲಿನ ಆಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಯಾಕೆಂತಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಎರಡನೇ ಅಲೆ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಹೀಗಾಗಿ ಶಾಲೆಗಳು ಈ ಸದ್ಯದ ಮಟ್ಟದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿದರೆ ಪೋಷಕರು ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾರ ಅನ್ನುವಂಥದ್ದು ಯಾಕೆಂತಂದ್ರೆ ಇದೇ ತಿಂಗಳು 17ನೇ ತಾರೀಕಿಂದ ಯುಜಿ ಪಿಜಿ ಕಾಲೇಜುಗಳು ಪ್ರಾರಂಭವಾಗಿದೆ ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಲೇಜಿಗೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ಸರ್ಕಾರಕ್ಕೆ ಹೋಗಿದೆ ಹೀಗಾಗಿ ಇದನ್ನೆಲ್ಲ ಗಮನಿಸಿಕೊಂಡು ಈಗ ಸದ್ಯದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿದರೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಒಂದು ಸ್ಥಿತಿಯಲ್ಲಿ ಇದ್ದಾರಾ ಅನ್ನುವಂಥ ಕೂಡ ಇವತ್ತು ಯೋಚನೆ ಮಾಡ್ತಾರೆ ಹೀಗಾಗಿ ಸಾಕಷ್ಟು ಒಂದು ರೀತಿ ಇವತ್ತಿನ ಸಭೆಯಲ್ಲಿ ಕೋವಿಡ್ ಮಾರ್ಗಸೂಚಿಗಳು ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿಕೊಂಡ್ರೂ ಕೂಡ ನಾವು ಶಾಲೆಗಳನ್ನು ಪ್ರಾರಂಭ ಮಾಡಿದರೆ ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ಒಂದು ಪ್ರಮಾಣ ತೀರಾ ಕಡಿಮೆ ಇದೆ ಅನ್ನುವಂಥದ್ದು ಯಾಕೆಂತಂದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ 8 ರಾಜ್ಯಗಳ ಸಿಎಂಗಳ ಏನು ಸಭೆಯನ್ನು ಕರೆದಿದ್ದಾರೆ ಈ ಒಂದು ಕೋವಿಡ್ ಸೋಂಕಿತ ಪ್ರಮಾಣ ಹೆಚ್ಚಾಗ್ತಾ ಇರುವಂಥ ಈ ನಿಟ್ಟಿನಲ್ಲಿ ಒಂದು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಇವತ್ತು ನಡೆಯುವಂಥ ಒಂದು ಸಭೆಯಲ್ಲಿ ಇವೆಲ್ಲ ಕೂಡ ಅಂಶಗಳು ಮತ್ತು ವಿಚಾರಗಳು ವಿಷಯಗಳು ಚರ್ಚೆಗೆ ಬರುವಂಥ ಒಂದು ಸಾಧ್ಯತೆ ಇದೆ ಅಂತಿಮವಾಗಿ ಇವತ್ತು ಈಗಾಗಲೇ ಶಿಕ್ಷಣ ತಜ್ಞರು ಮತ್ತು ಬೇರೆ ಬೇರೆ ವಲಯಗಳಿಂದ ರಾಜ್ಯದಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಅನ್ನುವಂಥ ಒಂದು ಒತ್ತಡ ಕೂಡ ಹೋಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಬೇರೆ ಬೇರೆ ರಾಜ್ಯಗಳ
ರಾಜ್ಯಗಳಲ್ಲಿ ಈಗಾಗಲೇ ಹೆಚ್ಚು ಅಂದ್ರೆ ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿತ ಪ್ರಮಾಣ ಹೆಚ್ಚಾಗಿರುವಂತ ರಾಜ್ಯದಲ್ಲೇ ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದೆ. ಹಾಗೆ ಅದೇ ಮಾದರಿಯಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ತೀರಾ ಕಡಿಮೆ ಇದೆ ಕೊರೋನಾ ಸೋಂಕಿತ ಪ್ರಕರಣಗಳು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಬಹುದು ಅನ್ನುವಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಅಂತಂತವಾಗಿ ತರಗತಿಗಳನ್ನು ಪ್ರಾರಂಭ ಮಾಡಿ ಅನ್ನುವಂಥದ್ದು, ಆದರೆ ಮೊದಲ ಹಂತದಲ್ಲಿ 9ರಿಂದ 12ನೇ ತರಗತಿಗಳನ್ನು ಪ್ರಾರಂಭ ಮಾಡಬಹುದು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಂತಂತವಾಗಿ ಬೇರೆ ಬೇರೆ ತರಗತಿಗಳನ್ನು ಕೂಡ ತರಗತಿಗಳಿಗೆ ಮಕ್ಕಳನ್ನು ಕರೆಸಿಕೊಳ್ಳುವ ಮೂಲಕ ಮತ್ತೆ ಪಾಳಿಯ ಪದ್ಧತಿಯಲ್ಲಿ ಪ್ರಮುಖವಾಗಿ ಒಂದು ಶಿಕ್ಷಣ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಎರಡು ಇಲಾಖೆಗಳು ಒಟ್ಟೊಟ್ಟಾಗಿ ಸಾಗಿ ಈಗ ಶಾಲೆಗಳ ಆರಂಭಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಆರೋಗ್ಯ ಇಲಾಖೆ ಪ್ರಮುಖವಾಗಿ ಏನು ಸೂಚಿಸ್ತಾ ಇದೆ, ಯಾವ ರೀತಿಯಾದಂತಹ ಸಲಹೆಗಳು ಸಿಗ್ತಾ ಇದೆ? ಪ್ರತಿಮಾ, ಏನಂತಂದ್ರೆ ಈಗಾಗಲೇ ಏನು ಸರಣಿ ಸಭೆಗಳನ್ನು ನಡೆಸಿದ್ರು, ಅದ್ರ ಜೊತೆಗೆ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಕೂಡ ಈ ಒಂದು ಅವರ ಸಲಹೆಗಳನ್ನು ಶಿಕ್ಷಣ ಇಲಾಖೆ ಆಯುಕ್ತರು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಅವರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಆರೋಗ್ಯ ಇಲಾಖೆಯನ್ನು ಕೂಡ ಕೆಲವೊಂದು ಸಲಹೆಗಳನ್ನು ಶಿಕ್ಷಣ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು, ಅಂದರೆ ಸದ್ಯದ ಮಟ್ಟದಲ್ಲಿ ಕಳೆದ ಒಂದು ವಾರದ ಹಿಂದೆ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಅಂದರೆ ಹಂತಂತವಾಗಿ ನೀವು ತರಗತಿಗಳನ್ನು ರಾಜ್ಯದಲ್ಲಿ ಪ್ರಾರಂಭ ಮಾಡಬಹುದು, ಜೊತೆಗೆ ಎಲ್ಲಿ ಕೋವಿಡ್ ಜಾಸ್ತಿ ಇರುತ್ತೋ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಶಾಲೆಗಳನ್ನು ಓಪನ್ ಮಾಡಬಾರ್ದು, ಜೊತೆಗೆ ಕಡಿಮೆ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಅಲ್ಲಿ ಶಾಲೆಗಳನ್ನು ನೀವು ತೆರೆಯಬಹುದು ಅನ್ನುವಂಥದ್ದು. ಅದರಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇದ್ದಂಥ ಕಡೆ ಅಲ್ಲಿ ಶಾಲೆಗಳನ್ನು ಸದ್ಯಕ್ಕೆ ತೆರೆಯೋದು ಬೇಡ, ಗ್ರಾಮಾಂತರ ಪ್ರದೇಶಗಳಲ್ಲಿ ನೀವು ಶಾಲೆಗಳನ್ನು ಓಪನ್ ಮಾಡ್ಕೊಳ್ಬಹುದು, ಜೊತೆಗೆ ಪಾಳಿಯ ಪದ್ಧತಿಯಲ್ಲಿ ನೀವು ತರಗತಿಗಳನ್ನು ಮಾಡಬೇಕಾಗುತ್ತೆ, ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು, ಜೊತೆಗೆ ತರಗತಿಯ ವಾತಾವರಣದಲ್ಲಿ ಒಂದು ಕ್ಲಾಸ್ ರೂಮ್ನಲ್ಲಿ ಸುಮಾರು 10ರಿಂದ 15 ಮಕ್ಕಳಷ್ಟೇ ನೀವು ಪಾಠ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನಂತಂದರೆ ಈ ನೀವು ಹೈಸ್ಕೂಲ್ ಟು PUC ಮಕ್ಕಳಿಗೆ ನೀವು ತರಗತಿಗಳನ್ನು ಕಾಲೇಜುಗಳನ್ನು ಓಪನ್ ಮಾಡ್ಬೋದು ಅನ್ನುವಂಥ ಒಂದು ಸಲಹೆ ಈಗ ಆರೋಗ್ಯ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಇದು ಈ ಆಧಾರದ ಮೇಲೆ ಜೊತೆಗೆ ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಎಲ್ಲ ಸುಮಾರು 8 ಇಲಾಖೆಗಳ ಅಧಿಕಾರಿಗಳ ಜೊತೆ ಚರ್ಚಿಸಿ ಈಗ ಅಂತಿಮವಾಗಿ ಇವತ್ತು CM ಮುಂದೆಗಡೆ ಇಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಅಂದರೆ ಡಿಸೆಂಬರ್ 2ನೇ ವಾರದಲ್ಲಿ ಪ್ರಾರಂಭ ಆಗುತ್ತಾ ಅಥವಾ ಕೊನೆ ವಾರದಲ್ಲಿ ಪ್ರಾರಂಭ ಆಗುತ್ತಾ ಅನ್ನುವಂಥದ್ದು. ಏಕೆಂತಂದರೆ ಈಗಾಗಲೇ ವಿದ್ಯಾಗಮ ಯೋಜನೆ ಶಿಕ್ಷಣ ಏನು ಮಕ್ಕಳಿಗೆ ಕೊಡ್ತಾ ಇದ್ರು ಸರ್ಕಾರಿ ಮಕ್ಕಳಿಗೆ ಅದು ಸ್ಥಗಿತ ಆಗಿದೆ. ಹೀಗಾಗಿ ಸರ್ಕಾರಿ ಮಕ್ಕಳಿಗೆ ಈಗ ಯಾವುದೇ ತರಹ ಶಿಕ್ಷಣ ಸಿಗ್ತಾ ಇಲ್ಲ. ಆದರೆ ಚಂದನದ ಮೂಲಕ ತರಗತಿಗಳನ್ನು ವಾರದಲ್ಲಿ 4 ದಿನ ತರಗತಿಗಳು ಮಾತ್ರ ಸಿಗ್ತಾ ಇದೆ. ಆದರೆ ಯಾರು ಮನೆಯಲ್ಲಿ TV ಇರುತ್ತೋ ಅಂಥ ಮಕ್ಕಳಿಗೆ ಮಾತ್ರ ಶಿಕ್ಷಣ ಕೊಡಲಾಗ್ತಾ ಇದೆ. ಒಂದು ವೇಳೆ ಇವತ್ತು ರಾಜ್ಯದಲ್ಲಿ ಶಾಲೆಗಳನ್ನು ಪ್ರಾರಂಭಿಸುವ ವಿಚಾರ ದಿನಾಂಕ ಘೋಷಣೆ ಆಗದೆ ಹೋದಲ್ಲಿ ಆದರೆ ಅದಕ್ಕೆ ಪರ್ಯಾಯವಾಗಿ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರದ ಬಗ್ಗೆ ಇವತ್ತು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗೆ.